ಅಸ್ಸಾಂನ ಹೈಬರಗಾಂವ್ನಲ್ಲಿ ಸೋಮವಾರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಶಂಕರದೇವ ಸತ್ರ ದೇವಸ್ಥಾನಕ್ಕೆ ಭೇಟಿ ನೀಡಲು ಅಧಿಕಾರಿಗಳು ಅನುಮತಿ ನೀಡದೆ ಪ್ರವೇಶಕ್ಕೆ ತಡೆಯೊಡ್ಡಿದ ಘಟನೆಯನ್ನು ಖಂಡಿಸಿ ನಗರದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿತು. ನಗರದ ಇಂದಿರಾಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಕಾರ್ಯಕರ್ತರು ಘಟನೆ ಖಂಡಿಸಿ ಇದೊಂದು ರಾಜಕೀಯ ಪ್ರೇರಿತವಾಗಿ ಮಾಡಿದ ಹುನ್ನಾರ ಅಂತ ಆರೋಪಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಸುಜು ತಿಮ್ಮಯ್ಯ, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಂಸ, ನಗರ ಕಾಂಗ್ರೆಸ್ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಪ್ರಧಾನ ಕಾರ್ಯದರ್ಶಿಗಳಾದ ಚಂದ್ರಶೇಖರ್, ಪದಾಧಿಕಾರಿಗಳಾದ ಪ್ರಕಾಶ್ ಆಚಾರ್ಯ, ಕಾನೆಹಿತ್ಲು ಮಣ್ಣಪ್ಪ, ಬಿಸಿ ಜಗದೀಶ್, ಮೊಹಮ್ಮದ್ ಯಾಕೂಬ್, ಮುನೀರ್ ಮಾಚಾರ್, ವಿಜಿ ಮೋಹನ್ ಸೇರಿದಂತೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ರಾಹುಲ್ ಗಾಂಧಿ ಅವರು ಅಸ್ಸಾಂನಲ್ಲಿ ದೇವಸ್ಥಾನಕ್ಕೆ ಹೋದಾಗ ಅವರನ್ನು ತಡೆ ಮಾಡಿ ಇದನ್ನು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡಿದ್ದಾರೆ. ಈ ದೇಶದಲ್ಲಿ ಯಾವ ದೇವಸ್ಥಾನಕ್ಕಾಗಲಿ ಮಸೀದಿಗಾಗಲಿ ಕಾನೂನಿನ ಪ್ರಕಾರ ಅಥವಾ ಸಂವಿಧಾನದ ಪ್ರಕಾರ ಯಾರು ಬೇಕಾದರೂ ಯಾವ ದೇವಸ್ಥಾನಕ್ಕಾದರೂ ಹೋಗ್ಬೋದು, ಮಸೀದಿಗೆ ಹೋಗ್ಬೋದು, ಚರ್ಚ್ಗಳಿಗೆ ಹೋಗ್ಬೋದು. ಆದರೆ ಬಿ ಜೆ ಪಿಯವರು ಬರೀ ಹಿಂದೂಗಳೇ ಹೋಗಬೇಕು ಅಂತೇಳಿ ಆ ಹಿಂದೂಗಳಲ್ಲೂ ಸಹ ಹರಿಜನರು ಗಿರಿಜನರು ಸಹ ಇವರು ಬರ್ಬಿಡ್ತಾ ಇಲ್ಲ. ಕೇವಲ ಒಂದು ಸೀಮಿತ ಜನರಿಗೆ ಮಾತ್ರ ಅದು ಇದಾಗಿದೆ. ಅದೆಲ್ಲ ಹೋಗಬೇಕು, ಪ್ರಜಾಪ್ರಭುತ್ವ ಈ ದೇಶದಲ್ಲಿ ಉಳಿಬೇಕು, ನಾವೆಲ್ಲ ಅದಕ್ಕೆ ಹೋರಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅಸ್ಸಾಂನ ಶಂಕರ್ ದತ್ತ ದೇವಸ್ಥಾನಕ್ಕೆ ಶ್ರೀಯುತ ನಮ್ಮ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ತೆರಳುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿನ ಸರ್ಕಾರ ಹಾಗೂ ಅಲ್ಲಿನ ಸ್ಥಳೀಯ ಬಿ ಜೆ ಪಿ ಗೂಂಡಗಳು ಅವರ ಮೇಲೆ ಹಲ್ಲೆಗೆ ಯತ್ನ ಮಾಡಿರ್ತಕ್ಕಂಥದ್ದು ಹಾಗೂ ಆ ದೇವಸ್ಥಾನಕ್ಕೆ ಪ್ರವೇಶಿಸಲಿಕ್ಕೆ ನಿರಾಕರಣೆ ಮಾಡಿರುವಂಥದ್ದು ಪ್ರಜಾಪ್ರಭುತ್ವದ ಕಗ್ಗೊಲೆ. ಇವತ್ತು ನಾವೊಂದು ದೇವಸ್ಥಾನಕ್ಕೆ ಅಥವಾ ಯಾವುದೇ ಮಂದಿರ ಮಸೀದಿಗಳಿಗೆ ಹೋಗಲಿಕ್ಕೆ ಅವರ ಒಂದು ವೈಯಕ್ತಿಕ ವಿಚಾರಗಳು ಯಾವಾಗ ಬೇಕಾದ್ರೂ ಹೋಗ್ಬೋದು, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಆ ದೇವಸ್ಥಾನ ಓಪನ್ ಸಂದರ್ಭಗಳಲ್ಲಿ. ಆದರೆ ಇವತ್ತೊಂದು ದೇವಸ್ಥಾನಕ್ಕೆ ಹೋಗಲಿಕ್ಕೆ ಸಮೇತ ಕೇಂದ್ರ ಸರ್ಕಾರ ನಮ್ಮ ನಾಯಕರುಗಳಿಗೆ ಒಂದು ತೊಂದರೆಯನ್ನು ಅಡ್ಡಿಪಡಿಸ್ತಿರುವಂಥದ್ದು, ಹಾಗೆ ಪೊಲೀಸರ ಮುಖಾಂತರ ಸ್ಥಳೀಯ ಸರ್ಕಾರವನ್ನು ಅಲ್ಲಿಯ ಸ್ಥಳೀಯ ಮುಖ್ಯಮಂತ್ರಿಗಳು ಕೂಡ ಈ ಘಟನೆಗೆ ಪ್ರಚೋದನೆ ಕೊಟ್ಟಿರತಕ್ಕಂಥದ್ದು ಭಾಳ ಖಂಡನೀಯ. ಇವತ್ತು ನಮ್ಮ ಕೊಡಗು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಾವು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸುತ್ತಾ ದೇಶದಾದ್ಯಂತ ಇಂಥ ಘಟನೆಗಳು ಈಗ ನಡೀತಾ ಇರುವಂಥದ್ದು ಭಾಳ ಖೇದಕರ, ಹೀಗೆ ಆಗಬಾರ್ದು. ನಮ್ಮ ಅಲ್ಲಿ ನಡೆದಂಥ ಕಾರ್ಯಕ್ರಮ ನಮ್ಮ ಭಾರತ ಜೋಡೋ ಯಾತ್ರೆಯ ನ್ಯಾಯ ಯಾತ್ರೆ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ತಡೆಹಿಡಿಯಲಿಕ್ಕೆ ಆ ಕಾರ್ಯಕ್ರಮವನ್ನು ಹಾಳು ಮಾಡುವಂಥ ಉದ್ದೇಶದಿಂದ ಇಂಥ ಒಂದು ಕುತಂತ್ರವನ್ನು ಅಸ್ಸಾಂ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಹಾಗೂ ಸ್ಥಳೀಯ ಬಿ ಜೆ ಪಿಯ ಕಾರ್ಯಕರ್ತರು ಮಾಡುವಂಥದ್ದನ್ನು ನಾವು ಕೊಡಗು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕಡಾಖಂಡಿತವಾಗಿ ಖಂಡಿಸ್ತೇವೆ.